ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸೀರಿ ಸಂಘರ್ಷ ಕನಕಪುರ ಬಂಡೆಗೆ ಗೋಕಾಕ್ ಸಾಹುಕಾರ್ ಡೈನಮೈಟ್ ನನ್ನ ಬಳಿ 128 ಎವಿಡೆನ್ಸ್ ಇದೆ 20 ವಿಡಿಯೋ ಇದೆ ಇದು ಕೇವಲ ಜಲಕಂದ್ರು ರಮೇಶ್ ಜಾರಕಿಹೊಳಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಆ ಬಳಿಕ ದಾಖಲೆಗಳಿದೆ ಅಂತಂದ್ರು ನಂತರ ಒಂದು ಜಲಕ್ ಸ್ಯಾಂಪಲ್ ಆಡಿಯೋವನ್ನ ಬಿಟ್ರು ಇದು ಕೇವಲ ಜಲಕ್ ಅಂದಿದ್ದಾರೆ ರಮೇಶ್ ಜಾರಕಿಹೊಳಿ ಹಲವು ದಾಖಲೆಯನ್ನು ಸಂಗ್ರಹಿಸಿದ್ದಾರೆ ಜಾರಕಿಹೊಳಿ ಹಾಗಾದ್ರೆ ರಮೇಶ್ ಜಾರಕಿಹೊಳಿಗೆ ದಾಖಲೆಗಳು ಸಿಕ್ಕಿದ್ದು ಎಲ್ಲಿಂದ ಎಲ್ಲಿಂದ ಸಿಕ್ತು ಎಲ್ಲಾ ದಾಖಲೆಗಳು 128 ಎವಿಡೆನ್ಸ್ ಇದೆ ಅಂತಿದ್ದಾರೆ 20 ವಿಡಿಯೋ ಇದೆ ಅಂತಿದ್ದಾರೆ ರಮೇಶ್ ಜಾರಕಿಹೊಳಿ ಈಗ ಹೊರಬಿಟ್ಟಿರುವಂತ ಆಡಿಯೋ ಕೇವಲ ಜಲಕ್ ಅಂತಿದ್ದಾರೆ ಹಲವಾರು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಈ ದಾಖಲೆ ಸಿಕ್ಕಿದ್ದು ಎಲ್ಲಿಂದ ಹೊರ ರಾಜ್ಯದ ಡಿಟೆಕ್ಟಿವ್ ಏಜೆನ್ಸಿಯಿಂದ ಈ ದಾಖಲೆ ಸಿಕ್ತಾ ಈ ಹಿಂದೆ ಖಾಸಗಿ ತನಿಖೆಯ ಬಗ್ಗೆ ಮಾತನಾಡಿದ್ರು ಬಾಲಚಂದ್ರ ಜಾರಕಿಹೊಳಿ ಮೊಬೈಲ್ ಒಂದರಿಂದ ಎಲ್ಲಾ ಸಿಕ್ಕಿ ಬಿಳುತ್ತೆ ಅಂದಿದ್ರು ಬಾಲಚಂದ್ರ ಜಾರಕಿಹೊಳಿ ಹಾಗಿದ್ರೆ ಪ್ರೈವೇಟ್ ಡಿಟೆಕ್ಟಿವ್ ಗಳಿಂದ ದಾಖಲೆಗಳನ್ನು ಸಂಗ್ರಹಿಸಿದ್ರ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಚರ್ಚೆ ಗರಿಗೆದರಿದೆ ಸಿಡಿ ಷಡ್ಯಂತ್ರಕ್ಕೆ 40 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಈ ಬಗ್ಗೆ ಸ್ವತಃ ಡಿಕೇಶವರು ಮಾತನಾಡಿರುವಂತ ಆಡಿಯೋ ತನ್ನ ಬಳಿ ಇದೆ ಅಂದಿದ್ದಾರೆ ಆದರೆ ಸಿಬಿಐ ತನಿಖೆ ವೇಳೆ ಅದೆಲ್ಲವನ್ನ ಕೊಡ್ತೇನೆ ಮಾಧ್ಯಮಕ್ಕೆ ಈಗ ಕೊಡೋದಿಲ್ಲ ಕೂಡ ಅಂದ್ರು ಕರೆಕ್ಟ್ ಟೈಮ್ ನಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕಾದು ಕುಳಿತಿದ್ದೆ ಹಾಗಿದ್ರೆ ಚುನಾವಣೆ ವೇಳೆ ಮತ್ತಷ್ಟು ಆಡಿಯೋ ವಿಡಿಯೋ ರಿಲೀಸ್ ಆಗುತ್ತಾ ಪ್ರೈವೇಟ್ ಡಿಟೆಕ್ಟಿವ್ ಗಳ ಮೂಲಕ ಈ ದಾಖಲೆಗಳನ್ನೆಲ್ಲವನ್ನ ಸಂಗ್ರಹಿಸಿದ್ರ ಈ ಹಿಂದೆ ಸಿಡಿ ಸಂಘರ್ಷ ಎದುರಾದಾಗ ಸಂದರ್ಭದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಖಾಸಗಿ ತನಿಖೆ ಬಗ್ಗೆ ಮಾತನಾಡಿದ್ರು ಮೊಬೈಲ್ ಒಂದರಿಂದ ಎಲ್ಲಾ ಸಿಕ್ಕಿ ಬಿಳುತ್ತೆ ಅಂತಿದ್ರು ಹಾಗಿದ್ರೆ ಹೊರ ರಾಜ್ಯದ ಡಿಟೆಕ್ಟಿವ್ ಏಜೆನ್ಸಿಯಿಂದಲೇ ಈ ದಾಖಲೆಗಳೆಲ್ಲವೂ ಕೂಡ ಸಿಕ್ಕಿದ್ದ ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ ಮಹಾಂತೇಶ್ ನೆನ್ನೆ ರಮೇಶ್ ಜಾರಕಿಹೊಳಿ ಪ್ರೆಸ್ ಮೀಟ್ ನಡೆಸಿದ್ರು ಒಂದು ಆಡಿಯೋ ಸ್ಯಾಂಪಲ್ ಕೂಡ ಕೊಟ್ಟರು ಬಹಳಷ್ಟು ದಾಖಲೆಗಳಿದೆ 128 ಸಾಕ್ಷ್ಯಗಳು ತನ್ನ ಬಳಿ ಇದೆ ಅಂತ ಹೇಳಿದ್ದಾರೆ ಒಂದೇ ಒಂದು ಝಲಕ್ ಮಾತ್ರ ನನಗೆ ಕೊಡ್ತಾ ಇರೋದು ಅಂತ ಅಂದಿದ್ದಾರೆ ಆದರೆ ಈ ಎಲ್ಲ ದಾಖಲೆಗಳ ಸಂಗ್ರಹ ಆದದ್ದು ಹೇಗೆ ಈ ಹಿಂದೆ ಬಾಲಚಂದ್ರ ಜಾರಕಿಹೊಳಿ ಆಡಿದಂತಹ ಮಾತನ್ನು ನೆನಪಿಸಿಕೊಳ್ತಾ ಹೋದರೆ ಈ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಯಿಂದಲೇ ದಾಖಲೆಗಳನ್ನು ಸಂಗ್ರಹಿಸಿದ್ದ ಚುನಾವಣಾ ಸಂದರ್ಭದಲ್ಲಿ ಒಂದೊಂದಾಗಿ ಹೊರಬರ್ತಾ ಹೋಗುತ್ತಾ ಈ ಆಡಿಯೋ ವಿಡಿಯೋಗಳು ಹೇಗೆ ಪ್ರತಿಮಾ ನಿಜಕ್ಕೂ ಈ ಒಂದು ವಿಷಯ ಈಗ ಬೆಳಗಾವಿ ಜಿಲ್ಲಾ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಚುನಾವಣಾ ಹೊಸ್ತಿಲಲ್ಲೇ ರಮೇಶ್ ಜಾರಕಿಹೊಳಿ ಅವರು ತಮ್ಮ ರಾಜಕೀಯ ಬದ್ಧ ವೈರಿಗಳ ವಿರುದ್ಧ ಸಿಡಿದೆದ್ದಿದ್ದು ಒಂದೂವರೆ ವರ್ಷದ ಬಳಿಕ ಸಿಡಿ ಪ್ರಕರಣದ ಕುರಿತು ಮಾತನಾಡಿದರೆ ತಮ್ಮ ವಿರುದ್ಧದ ಸಿಡಿ ಷಡ್ಯಂತ್ರದಲ್ಲಿ ಮಹಾನಾಯಕನ ಕೈವಾಡ ಇತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕೈವಾಡವಿದೆ ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿ ಇದೆ ಖುದ್ದು ಅವರೇ ಮಾತನಾಡಿದ ಆಡಿಯೋ ನನ್ನ ಬಳಿ ಇದೆ ಏನು ಸಿಡಿ ಷಡ್ಯಂತ್ರಕ್ಕಾಗಿ 40 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ಅಂತ ಅವರೇ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ ಆಡಿಯೋ ನನ್ನ ಬಳಿ ಇದೆ ಅಂತ ಎದೆ ತಟ್ಟಿಕೊಂಡು ಕಾನ್ಫಿಡೆಂಟ್ ಆಗಿ ಹೇಳಿದರು ಅಷ್ಟೇ ಅಲ್ಲದೆ ಆ ಸಂಬಂಧಿಸಿದ ದಾಖಲೆನ ಯಾವುದೂ ಬಿಡುಗಡೆ ಮಾಡಲ್ಲ ಸಿಡಿಗೆ ಸಂಬಂಧಿಸಿದ ದಾಖಲೆಗಳನ್ನು ಯಾವುದೇ ಬಿಡುಗಡೆ ಮಾಡಲ್ಲ ನನ್ನ ಹತ್ರ 128 ಸಾಕ್ಷಿ ಇವೆ 20 ವಿಡಿಯೋಗಳಿವೆ ಆದರೆ ಅವುಗಳನ್ನೆಲ್ಲವೂ ಸಹ ನಾನು ಸಿಬಿಐಗೆ ಕೊಡ್ತೀನಿ ತನಿಖಾಧಿಕಾರಿಗಳಿಗೆ ಕೊಡ್ತೀನಿ ಆದರೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲ್ಲ ಯಾಕಂದರೆ ಕಾನೂನು ತೊಡಕು ಎದುರಾಗಬಹುದು ಎಂಬ ಅರ್ಥದಲ್ಲಿ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಹೇಳಿರುವಂಥದ್ದು ಈಗ ಆ ಈ ದಾಖಲೆಗಳು ಅವರಂದರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ ಇವರ ಹತ್ರ ಈ ದಾಖಲೆಗಳನ್ನು ಹೇಗೆ ಸಂಗ್ರಹ ಮಾಡಿದರು ಎಂಬ ಬಗ್ಗೆ ಚರ್ಚೆ ಈಗ ಬೆಳಗಾವಿ ಜಿಲ್ಲಾ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಏನು ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಹಿರಂಗವಾಯಿತು ಈ ವೇಳೆ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವ ವೇಳೆ ಹೇಳಿದರು ಹೊರ ರಾಜ್ಯದ ಒಂದು ಡಿಟೆಕ್ಟಿವ್ ಏಜೆನ್ಸಿಗೆ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿಗೆ ನಾವು ಇದನ್ನು ತನಿಖೆ ಮಾಡಿಸ್ತಾ ಇದ್ದೀವಿ ಇದರ ಹಿಂದೆ ಯಾರ್ಯಾರಿದ್ದಾರೆ ಅವನ್ನೆಲ್ಲವೂ ಸಹ ಸಾಕ್ಷ್ಯ ಸಮೇತ ಬಯಲಿಗೆಳಿತೀವಿ ಸಾಕ್ಷ್ಯ ಸಮೇತ ನಾವು ದೂರು ಸಹ ನೀಡ್ತೀವಿ ಅಂತ ಹೇಳಿದರು ಅಷ್ಟೇ ಅಲ್ಲದೆ ಸಿ ಡಿ ಷಡ್ಯಂತ್ರದ ಹಿಂದೆ 2+3+4 ಈ ರೀತಿ ಜನರು 9 ಜನ ವರ್ಕ್ ಮಾಡಿದ್ದಾರೆ ಆ 9 ಜನರನ್ನು ಹೆಸರು ಸಮೇತ ದೂರು ಕೊಡ್ತೀವಿ ಅಂದಿದ್ರು ಇದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳಾದವು ಈಗ ಏನು ಚುನಾವಣಾ ಹೊತ್ತಲ್ಲಿ ಅಂದರೆ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ವೇಳೆ ಒಂದು ಮಾತನ್ನು ಹೇಳಿದರು
ನಾನು ಮಂತ್ರಿ ಸ್ಥಾನದಲ್ಲಿದ್ದಾಗ ನಾನು ಒಂದು ರೀತಿ ಅಪ್ನಲ್ಲಿದ್ದಾಗ ಅಂದ್ರೆ ಪೀಕ್ನಲ್ಲಿದ್ದಾಗ ಏನು ನನ್ನ ನೋಡಿ ನನ್ನ ವಿರುದ್ಧ ಷಡ್ಯಂತ್ರದಿಂದ ಸಿಡಿ ಬಿಡುಗಡೆ ಮಾಡಿದ್ರು ಹೀಗಾಗಿ ನಾನು ಸಹ ಕರೆಕ್ಟ್ ಟೈಮ್ ಗಾಗಿ ಕಾಯ್ತಾ ಇದ್ದೆ ಈಗ ಚುನಾವಣಾ ಬರ್ತಾ ಇದೆ ಹೀಗಾಗಿ ಚುನಾವಣಾ ಸಮಯದಲ್ಲಿ ಈ ಆಡಿಯೋವನ್ನ ರಿಲೀಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಅಷ್ಟೇ ಅಲ್ಲದೆ ಏನು ಒಂದು ನಾನು ರಮೇಶ್ ಜಾರಕಿಹೊಳಿ ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಅಂತ ಅನ್ನೋದು ಆಗಬಾರದು ನನ್ನ ಬಳಿ ಸಾಕ್ಷಿ ಇದೆ ಅನ್ನೋ ಪ್ರೂವ್ ಮಾಡೋದಕ್ಕೆ ಒಂದು ಆಡಿಯೋ ಜಲಕನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ 19 ಸೆಕೆಂಡ್ನ ಒಂದು ಆಡಿಯೋವನ್ನ ಬಿಡುಗಡೆ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರು ಮಾತನಾಡಿದ್ದಾರೆ ಎನ್ನಲಾದ ಒಂದು ಆಡಿಯೋವನ್ನ ಈಗ ಬಿಡುಗಡೆ ಮಾಡಿರುವಂತದ್ದು ಹಾಗಾದ್ರೆ ಈ ಚುನಾವಣಾ ಸಮೀಪಿಸ್ತಾ ಇದ್ದಂತೆ ಮತ್ತಷ್ಟು ಆಡಿಯೋ ವಿಡಿಯೋಗಳು ಬಹಿರಂಗ ಆಗುತ್ತಾ ಮತ್ತೊಂದು ಸಿಡಿ ಸಂಘರ್ಷಕ್ಕೆ ಇದು ವೇದಿಕೆ ಆಗುತ್ತಾ ಎಂಬ ಚರ್ಚೆಗಳು ಈಗ ಸದ್ಯ ಬೆಳಗಾವಿ ಜಿಲ್ಲಾ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾತೇಶ್ ತಮ್ಮ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.